ವಿದ್ಯಾರ್ಥಿಗಳೇ, ಇಂದು ನಾವು ಹಿಂದಿ ವರ್ಣಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿ ವರ್ಣಮಾಲೆಯಲ್ಲಿ ಸ್ವರ, ಅಯೋಗವಾಹ ಮತ್ತು ವ್ಯಂಜನಗಳೆಂಬ ಮೂರು ಭಾಗಗಳಿರುತ್ತವೆ. ಸ್ವರಗಳು 11, ಅವುಗಳು ಅ, ಆ, ಇ, ಈ, ಉ, ಊ, ರಿ, ಎ, ಐ, ಓ, ಔ, ಅಂ, ಅಹ. ಅಂ ಮತ್ತು ಅಹ ಇವುಗಳಿಗೆ ಅಯೋಗವಾಹ ಎನ್ನುವರು. ಅಂ ಅಕ್ಷರಕ್ಕೆ ಅನುಸ್ವಾರವೆಂದು, ಅಹ ಅಕ್ಷರಕ್ಕೆ ವಿಸರ್ಗ ಎಂದು ಕರೆಯುತ್ತಾರೆ. ಇನ್ನು ಹಿಂದಿಯಲ್ಲಿರುವಂತಹ ವ್ಯಂಜನಗಳು 33. ಅವುಗಳು ಕ, ಖ, ಗ, ಘ, ಙ, ಛ, ಛ, ಜ, ಜ, ಯ, ಟ, ಟ, ಡ, ಡ, ಣ, ತ, ತ, ದ, ಧ, ನ, ಪ, ಫ, ಬ, ಬ, ಮ, ಯ, ರ, ಲ, ವ, ಶ, ಶ, ಸ, ಹ. ಇನ್ನು 4 ಅಕ್ಷರಗಳು ಸಂಯುಕ್ತ ವ್ಯಂಜನಗಳು, ಕ್ಷ, ತ್ರ, ಜ್ಞ ಮತ್ತು ಶ್ರ. ಹಾಗಿದ್ದರೆ ಈಗ ಅವುಗಳನ್ನು ಹೇಗೆ ಬರೆಯಬೇಕೆಂಬುದನ್ನು ತಿಳಿದುಕೊಳ್ಳೋಣ. ಹಾಗಿದ್ದರೆ ಹಿಂದಿ ವರ್ಣಮಾಲೆಯಲ್ಲಿ 11 ಸ್ವರಗಳು, 2 ಅಯೋಗವಾಹಗಳು, 33 ವ್ಯಂಜನಗಳು, ಒಟ್ಟು ಹಿಂದಿಯಲ್ಲಿರುವಂತಹ ಅಕ್ಷರಗಳು 46. ಸಂಯುಕ್ತ ವ್ಯಂಜನಗಳು ಎರಡೆರಡು ವ್ಯಂಜನಗಳು ಸೇರಿ ವ್ಯಂಜನಗಳಾಗಿರುತ್ತವೆ. ಆದ್ದರಿಂದ ಅವುಗಳಿಗೆ ಸಂಯುಕ್ತ ವ್ಯಂಜನಗಳು ಎನ್ನುವರು.